ಹಲೋ ಗೈಸ್, ಇದು ಒಂದು ಬ್ರೇಕಿಂಗ್ ನ್ಯೂಸ್ ಅಥವಾ ಶಾಕಿಂಗ್ ನ್ಯೂಸ್ ಕೂಡ ಹೇಳ್ಬೋದು. ಯಾಕಂತೇಳಿದ್ರೆ ಇದುವರೆಗೆ ನಾವು ಪ್ರಾಕ್ಟಿಕಲ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ವಿ. ಆದರೆ ಇವಾಗ ಸಡನ್ ಆಗಿ ಈ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ ಪ್ರಾಕ್ಟಿಕಲ್ ಎಕ್ಸಾಮ್ ಈ ವರ್ಷ ಕೂಡ ಕ್ಯಾನ್ಸಲ್ ಮಾಡ್ತಾರೆ ಅಂತ. ಸೊ ಕೋವಿಡ್ ಕಾರಣದಿಂದಾಗಿ ಪ್ರಾಕ್ಟಿಕಲ್ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಬೇಕಂತ ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳು ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿವೆ. ಅದಕ್ಕೋಸ್ಕರ ಇವಾಗ ಪ್ರಾಕ್ಟಿಕಲ್ ಎಕ್ಸಾಮ್ನ ಕ್ಯಾನ್ಸಲ್ ಮಾಡುವುದಾಗಿ ಇಲ್ಲಿ ತಿಳಿಸಿದ್ದಾರೆ. ಆದರೆ ಈ ನ್ಯೂಸು ರಿಯಲ್ ಆರ್ ಫೇಕ್ ಅಂತ ಇನ್ನೂ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಈ ನ್ಯೂಸ್ ಪೇಪರಲ್ಲಿ ಡೇಟ್ ಮೆನ್ಷನ್ ಮಾಡಿಲ್ಲ. ಸೊ ಈ ನ್ಯೂಸ್ ಪೇಪರ್ ಯಾವುದು ಮತ್ತು ಯಾವಾಗಿಂದ ನ್ಯೂಸ್ ಪೇಪರ್ ಅಂತ ಗೊತ್ತಿಲ್ಲ. ಸೊ ನಮಗೆ ಈ ಫೋಟೋ ಒಂದೇ ಸಿಕ್ಕಿದ್ದು. ಸೊ ನಿಮ್ಮ ಹತ್ರ ಏನಾದರೂ ಈ ಸೇಮ್ ನ್ಯೂಸ್ ಪೇಪರ್ ಇದ್ದರೆ ನೀವು ಕನ್ಫರ್ಮ್ ಮಾಡ್ಕೋಬೋದು ಪ್ರಾಕ್ಟಿಕಲ್ ಎಕ್ಸಾಮ್ ಈ ವರ್ಷ ಕೂಡ ಕ್ಯಾನ್ಸಲ್ ಮಾಡ್ತಾರೆ ಅಂತ. ಬಟ್ ಜಸ್ಟ್ ನಿಮ್ಮ ಹತ್ರ ಕೂಡ ಒಂದು ಫೋಟೋ ಇದ್ದರೆ ಅವು ಕೂಡ ನಮಗೆ ಇದು ರಿಯಲ್ ಆರ್ ಫೇಕ್ ಅಂತ ಗೊತ್ತಾಗಲ್ಲ. ಮತ್ತು ಹಾಗೆಯೇ ನಾನು ಇವಾಗ ಚೆಕ್ ಮಾಡಿದ ಪ್ರಕಾರ ಯಾವುದೇ ಕೃಷಿ ವಿಶ್ವವಿದ್ಯಾಲಯ ವೆಬ್ಸೈಟಲ್ಲಿ ಇದ್ರ ಬಗ್ಗೆ ಸ್ಪೆಸಿಫೈಡ್ ನೋಟಿಫಿಕೇಶನ್ ಇಲ್ಲ. ಆದರೆ ಇದರಲ್ಲಿ ಕೆಲವೊಂದು ಫ್ಯಾಕ್ಟರ್ನ ನೋಡಿದಾಗ ನಾವು ಈ ನ್ಯೂಸ್ ಕನ್ಫರ್ಮ್ ಅಂತಲೇ ಹೇಳ್ಬೋದು. ಏನಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ 50% ರಿಸರ್ವೇಷನ್ನ ಇನ್ಕ್ರೀಸ್ ಮಾಡಲಾಗಿದೆ ಅಂತ. ಸೊ ಪ್ರಿವಿಯಸ್ ಇಯರ್ 40% ಇತ್ತು, 42% ಇತ್ತು, ಆದರೆ ಇವಾಗ 50% ಇನ್ಕ್ರೀಸ್ ಮಾಡಲಾಗಿದೆ. ಸೊ ಈ ಪಾಯಿಂಟನ್ನು ನೋಡಿದಾಗ ಇದೇ ವರ್ಷದ ನ್ಯೂಸ್ ಅಂತ ಹೇಳ್ಬೋದು. ಮತ್ತು ಹಾಗೆಯೇ ಈ ನ್ಯೂಸ್ ರಿಯಲ್ ಆರ್ ಫೇಕ್ ಅಂತ ನೋಡ್ಕೊಳ್ಳೋಕ್ಕೆ ಇಲ್ಲಿ ಒಂದು ಪಾಯಿಂಟ್ ಕೂಡ ಕೊಡಲಾಗಿದೆ. ಈ ನ್ಯೂಸ್ ಜೊತೆಗೆ ಇಲ್ಲಿ ಟ್ರೆಂಡ್ ನೋಟಿಫಿಕೇಶನ್ ಒಂದು ಕೊಡಲಾಗಿದೆ. ಸೊ ಇದರಲ್ಲಿ ಡೇಟ್ ಒಂದು ಮೆನ್ಷನ್ ಮಾಡಿದರೆ, ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಆಗಸ್ಟ್ 5, 2021 ಅಂತ ಮೆನ್ಷನ್ ಮಾಡಿದರೆ, ಸೊ ಈ ಡೇಟ್ನ ನೋಡಿದಾಗ ಈ ನ್ಯೂಸ್ ಇದೇ ವರ್ಷದ್ದು ಅಂತ ನಾವು ಕನ್ಫರ್ಮ್ ಮಾಡ್ಕೋಬಹುದು. ನಮಗೂ ಕೂಡ ಮುಂಚೆ ಅನಿಸಿತ್ತು ಈ ವರ್ಷ ಕೂಡ ಪ್ರಾಕ್ಟಿಕಲ್ ಎಕ್ಸಾಮ್ ಕ್ಯಾನ್ಸಲ್ ಮಾಡಬಹುದು ಅಂತ. ಯಾಕಂತ ಹೇಳಿದ್ರೆ ಸಿಚುವೇಶನ್ ಸೇಮ್ ಇದೆ, ಪ್ರಿವಿಯಸ್ ಇಯರ್ ಕೂಡ ಕೋವಿಡ್ ಇತ್ತು ಮತ್ತು ಈ ವರ್ಷ ಕೂಡ ಕೋವಿಡ್ ಇದೆ. ಸೊ ಹಾಗಾಗಿ ಈ ವರ್ಷ ಕೂಡ ಪ್ರಾಕ್ಟಿಕಲ್ ಎಕ್ಸಾಮ್ ಕ್ಯಾನ್ಸಲ್ ಮಾಡಬಹುದು ಅಂತ ಅಂದ್ಕೊಂಡಿದ್ವಿ. ಆದರೆ ಬೆಂಗಳೂರು ಯೂನಿವರ್ಸಿಟಿ ಅಂತ ಒಂದು ನೋಟಿಫಿಕೇಶನನ್ನು ಬಿಟ್ಟಿದ್ರಲ್ಲ, ಅದನ್ನು ನೋಡಿಕೊಂಡು ನಾವು ಪ್ರಾಕ್ಟಿಕಲ್ ಎಕ್ಸಾಮ್ನ ಕಂಡಕ್ಟ್ ಮಾಡಬಹುದು ಈ ವರ್ಷ ಅಂತ ತಿಳ್ಕೊಂಡಿದ್ವಿ. ಆದರೆ ಇವಾಗ ಈ ನ್ಯೂಸ್ ಪೇಪರ್ನ ನೋಡಿದ ಮೇಲೆ ಪ್ರಾಕ್ಟಿಕಲ್ ಎಕ್ಸಾಮ್ ಈ ವರ್ಷ ಕೂಡ ಕ್ಯಾನ್ಸಲ್ ಮಾಡಬಹುದು ಅಂತ ಅನಿಸುತ್ತೆ. ಸೊ ಏನೇ ಇರಲಿ, ಇವಾಗ ಒಂದು ವೇಳೆ ಪ್ರಾಕ್ಟಿಕಲ್ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿದ್ರೆ ಯಾವ ಥರ ನಿಮಗೆ ಪ್ರೊಸೆಸ್ ಇರುತ್ತೆ, ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂದರೆ, ಇಲ್ಲಿ ಕೆಲವು ಹೊಸ ಮಾರ್ಗಸೂಚಿಯನ್ನು ಕೊಡಲಾಗಿದೆ. ಸೊ ಇವಾಗ ನಿಮಗೆ KCET ಎಕ್ಸಾಮ್ ಇರುತ್ತೆ, ಅದಾದಮೇಲೆ ಅಗ್ರಿಕೋಟಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಸೊ ನಾವು ಕೂಡ ನಿಮಗೆ ಹೇಳಿದ್ವಿ ಒಂದು ವೇಳೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಇದ್ದರೆ ನೀವು ಡೈರೆಕ್ಟಾಗಿ ಆಫ್ಲೈನ್ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ಕೋಬೇಕು ಅಂತ. ಆದರೆ ಒಂದು ವೇಳೆ ಅಗ್ರಿ ಪ್ರಾಕ್ಟಿಕಲ್ ಕ್ಯಾನ್ಸಲ್ ಆದರೆ ನೀವು ಆನ್ಲೈನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಬೇಕಾಗುತ್ತೆ. ಸೊ ಇದನ್ನು ಯಾವ ಥರ ಮಾಡಬೇಕಂದ್ರೆ, ನೀವೆಲ್ಲ ಡಾಕ್ಯುಮೆಂಟ್ನ ಸ್ಕ್ಯಾನ್ ಮಾಡಿ ಇಟ್ಕೋಬೇಕು. ಆನಂತರ ಅವರು ಒಂದು ಲಿಂಕ್ನ ಕೊಟ್ಟಿರ್ತಾರೆ ನಿಮಗೆ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡೋಕ್ಕೆ. ಸೊ ಆ ಎಲ್ಲ ರಿಲೆವೆಂಟ್ ಡಾಕ್ಯುಮೆಂಟ್ನ ನೀವು ಅಪ್ಲೋಡ್ ಮಾಡಬೇಕು. ಅದಾದ ನಂತರ ಅದನ್ನು ವೆರಿಫೈ ಮಾಡ್ತಾರೆ, ಎಲ್ಲ ಅಗ್ರಿಕಲ್ಚರ್ ಕಾಲೇಜವರು ವೆರಿಫೈ ಮಾಡ್ತಾರೆ. ಸೊ ವೆರಿಫೈ ಮಾಡಿದ ನಂತರ ಅದರಲ್ಲಿ ಎಲಿಜಿಬಿಲಿಟಿ ಲಿಸ್ಟ್ನ ಬಿಡ್ತಾರೆ. ಸೊ ಯಾರ್ಯಾರು ಕ್ಯಾಂಡಿಡೇಟ್ ಇದಕ್ಕೆ ಎಲಿಜಿಬಲ್ ಇರ್ತಾರೆ ಅಂತ ಒಂದು ಲಿಸ್ಟ್ನ ಬಿಡ್ತಾರೆ. ಅದಾದಮೇಲೆ ಆ ಲಿಸ್ಟ್ನ KAಗೆ ಕಳಿಸಲಾಗುತ್ತೆ. ಸೊ KAಗೆ ಕಳಿಸಿದ ನಂತರ ಅವರೇ ಎಲ್ಲ ಪ್ರೊಸೆಸ್ನ ನಿಮಗೆ ಕಂಪ್ಲೀಟ್ ಮಾಡ್ತಾರೆ. ಅಂದರೆ ಅಡ್ಮಿಷನ್ ಪ್ರೊಸೆಸ್ ಎಲ್ಲ KA ಕಡೆಯಿಂದನೇ ಕಂಪ್ಲೀಟ್ ಆಗುತ್ತೆ ನಿಮ್ಮದು. ಅಂದರೆ ಲಾಸ್ಟ್ ಇಯರ್ ಕೂಡ ಇದೇ ಥರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಇದೇ ಥರ ಅಡ್ಮಿಷನ್ನ ಮಾಡ್ಕೊಂಡಿದ್ರು, ಸೇಮ್ ಲಾಸ್ಟ್ ಇಯರ್ ಮಾಡ್ದಂಗೆ ಈ ವರ್ಷ ಕೂಡ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಈ ನ್ಯೂಸ್ನ ನೋಡಿ ನೀವು ಕನ್ಫ್ಯೂಸ್ ಆಗೋದು ಅಥವಾ ಟೆನ್ಷನ್ ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ಜಸ್ಟ್ ಅವರು ಪ್ರಾಕ್ಟಿಕಲ್ ಎಕ್ಸಾಮ್ನ ಮಾಡೋದಿದ್ರೆ ಮಾಡ್ತಾರೆ, ಇಲ್ಲ ಕ್ಯಾನ್ಸಲ್ ಮಾಡೋದಿದ್ರೆ ಮಾಡ್ತಾರೆ, ಅದು ಅವ್ರ ಕೈಯಲ್ಲಿ ಇರುತ್ತೆ. ಸೊ ಜಸ್ಟ್ ನೀವು ಇವಾಗ ಏನು ಮಾಡ್ಬೇಕಂದ್ರೆ ನೀವು KCET ಎಕ್ಸಾಮ್ನ ಚೆನ್ನಾಗಿ ಮಾಡಿ ಅಷ್ಟೇ. ಮತ್ತು ಇದ್ರ ಬಗ್ಗೆ ಏನೇ ಇದ್ದರೂ KCET ಎಕ್ಸಾಮ್ ಮುಗಿದ ಮೇಲೆ ಥಿಂಕ್ ಮಾಡ್ಬೋದು. ಸೊ ಇವಾಗ ನಿಮ್ಮ ಎಲ್ಲ ಟೈಮ್ನ KCET ಎಕ್ಸಾಮ್ ಪ್ರಿಪ್ರೇಷನ್ಗೋಸ್ಕರ ಅಷ್ಟೇ ಮಿಸ್ಲೀಡಿ, ಮತ್ತು ಎಕ್ಸಾಮ್ನ ಚೆನ್ನಾಗಿ ಮಾಡಿ. ಮತ್ತು ಒಂದು ವೇಳೆ ಈ ನ್ಯೂಸ್ ರಿಯಲ್ ಆಗಿದ್ದರೆ ಪ್ರಾಕ್ಟಿಕಲ್ ಎಕ್ಸಾಮ್ನ ಕ್ಯಾನ್ಸಲ್ ಮಾಡೋದು ನಿರ್ಧಾರ ಏನಿದೆಲ್ಲ ಅದು ಸರಿಗಲ್ಲ ಅಂತ ನಮ್ಗೆ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಇವಾಗ ಇಂಥ ಟೈಮಲ್ಲಿ SSLC ಎಕ್ಸಾಮ್ನ ಮಾಡಿದ್ದಾರೆ, ಮತ್ತು NEET ಎಕ್ಸಾಮ್ ಕೂಡ ಮಾಡ್ತಾರೆ, ಮತ್ತು ಅದರ ಜೊತೆಗೆ CET ಎಕ್ಸಾಮ್ ಕೂಡ ಮಾಡ್ತಾರೆ. ಹಾಗಾದರೆ ಇವಾಗ ಪ್ರಾಕ್ಟಿಕಲ್ ಎಕ್ಸಾಮ್ ಅಷ್ಟೇ ಯಾಕೆ ಕ್ಯಾನ್ಸಲ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಮತ್ತು ಈ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ನಿಮ್ಮ ಒಪಿನಿಯನ್ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ಅದು ಪ್ರಾಕ್ಟಿಕಲ್ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಬೇಕಾ ಅಥವಾ ಪ್ರಾಕ್ಟಿಕಲ್ ಎಕ್ಸಾಮ್ನ ಕಂಡಕ್ಟ್ ಮಾಡಬೇಕಾ ಅಂತ. ಮತ್ತು ಹಾಗೆಯೇ ಒಂದು ವೇಳೆ ಪ್ರಾಕ್ಟಿಕಲ್ ಎಕ್ಸಾಮ್ ಕ್ಯಾನ್ಸಲ್ ಆಗಿದ್ದರೆ ಈ ನಿರ್ಧಾರ ಸರಿನಾ ತಪ್ಪಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಇದು ಜಸ್ಟ್ ಪೇಪರಲ್ಲಿ ಬಂದಿರುವ ಒಂದು ಫೋಟೋ ಇದೆ ಅಷ್ಟೇ. ಬಟ್ ಯಾವುದೇ ಯೂನಿವರ್ಸಿಟಿಯಿಂದ ಇದ್ರ ಬಗ್ಗೆ ನೋಟಿಫಿಕೇಶನ್ ಬಿಟ್ಟಿಲ್ಲ ಪ್ರಾಕ್ಟಿಕಲ್ ಎಕ್ಸಾಮ್ನ ಕ್ಯಾನ್ಸಲ್ ಮಾಡೋದ್ರ ಬಗ್ಗೆ. ಒಂದು ವೇಳೆ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಯಾವುದಾದ್ರು ಕನ್ಫರ್ಮೇಷನ್ ನ್ಯೂಸ್ ಬಂದರೆ ನಾವು ನಿಮಗೆ ಅದಷ್ಟು ಬೇಗನೆ ತಿಳಿಸ್ತೀವಿ. ಅದಕ್ಕೋಸ್ಕರ ಇನ್ನೊಂದಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಅಷ್ಟೇ, ಮತ್ತೆ ಸಿಗೋಣ ಇನ್ನೊಂದರಲ್ಲಿ. ಟೇಕ್ ಕೇರ್.